ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಬಿಗ್ ಮಾಹಿತಿಗಳು, ಕೆಲವೊಂದು ಬದಲಾವಣೆಗಳು ಕೊಡ್ತಾ ಇರೋದಕ್ಕೆ ಸಮಿತಿ ಕೂಡ ರಚನೆ ಮಾಡಿ ನಿರ್ಧಾರ ಕೂಡ ಕೈಗೊಂಡಿದ್ದೆ. ಅದನ್ನು ನಮಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ 4 ವರ್ಷಗಳ ಕೂಡ ಪದವಿ ಇರ್ತದೆ, 3 ವರ್ಷದ ಪದವಿಗಳು ಕೂಡ ಇರ್ತವೆ. ಇಲ್ಲಿ ಭಾಳಷ್ಟು ವಿಷಯಗಳಿಗೆ ಕೋಕ್ ಮಾಡಿದ್ದಾರೆ. SEP ಆಯೋಗ ಕೂಡ ಇದಕ್ಕೆ ಒಲವು ಕೂಡ ಕೊಟ್ಟಿದೆ. ಪದವಿಯಲ್ಲಿ ಮಧ್ಯದಲ್ಲಿ ತೊರೆಯೋದಕ್ಕೆ ಕೂಡ SEP ಆಯೋಗ ಒಲವು ಕೊಟ್ಟಿದೆ. ಇಲ್ಲಿ ಆಯೋಗದ ಅಧ್ಯಕ್ಷ ಬಂದ್ಬಿಟ್ಟು ಸುಖದೇವ್ ತೋರಟ್ ಅಂತ, ಅವರ ಅಧ್ಯಕ್ಷತೆಯಲ್ಲಿ ಜನವರಿ 10 ಬಂದ್ಬಿಟ್ಟು ಸಭೆಗಳು ಕೂಡ ಮಾಡ್ತಾರೆ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಶಿಕ್ಷಣ ತಜ್ಞರು, ವಿಷಯ ಪರಿಣಿತರು, ಆಯೋಗ ಸದಸ್ಯರು, ಸಲಹಾ ಸಮಿತಿ ಅಧ್ಯಕ್ಷರು ಎಲ್ಲ ಇದನ್ನು ಹೇಳಿದ್ದಾರೆ. NEPಯನ್ನು ಸಂಪೂರ್ಣ ತಿರಸ್ಕರಿಸೋದು ಬೇಡ, ಅದರ ಬದಲು ಅದರಲ್ಲಿರೋ ಕೆಲವೊಂದು ಮುಖ್ಯ ವಿಷಯಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಬೇರೆ ರಾಜ್ಯಗಳಲ್ಲಿ NEPಯನ್ನು ಕೂಡ ಶುರು ಮಾಡಿದ್ದಾರೆ. ಅದರ ಸಾಧಕ ಪದಕ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಉತ್ತಮ ಅಂಶಗಳಿಗೆ ನಾವು ಮುನ್ನಡೆ ನೀಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಒಮ್ಮೆ ಪದವಿ ಸೇರಿದವರು ಮಧ್ಯದಲ್ಲಿ ಪದವಿ ತೊರೆದವರು ಕೂಡ 1, 2, 3 ವರ್ಷದ ಪದವಿ ಪ್ರಮಾಣ ಪತ್ರ ನೀಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಇನ್ ಕೇಸ್ ಡಿಗ್ರಿ ಸೇರಿ ಅವರು ಡಿಗ್ರಿನ ಎಕ್ಸಿಟ್ ಆದರೆ ಕೂಡ 1 ವರ್ಷದಲ್ಲಿ 1 ವರ್ಷ, 2 ವರ್ಷದಲ್ಲಿ 2 ವರ್ಷ, 3 ವರ್ಷದಲ್ಲಿ 3 ವರ್ಷ ಕೂಡ ಡಿಗ್ರಿ ಸರ್ಟಿಫಿಕೇಟ್ ಕೊಡಬೇಕು. ಅದು ಉದ್ಯೋಗಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಬಹು ಪ್ರವೇಶ, ಬಹು ನಿರ್ಗಮನ ಪದ್ಧತಿಗಳನ್ನು ಉಳಿಸಬೇಕು ಅಂತ ಕೆಲ ಸದಸ್ಯರು ಕೂಡ ಹೇಳಿದ್ದಾರೆ. ಇಲ್ಲಿ ಆದರೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಬೇಕು. 3 ವರ್ಷ ಪದವಿ ಕಂಪ್ಲೀಟ್ ಮಾಡಲೇಬೇಕು, ಆ ರೀತಿ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲೇಬೇಕು ಅಂತ ಒಮ್ಮತದ ನಿರ್ಧಾರ ಕೂಡ ಕೈಗೊಂಡಿದ್ದಾರೆ. ನೋಡ್ಬೋದು, ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ಫುಲ್ ಆಗಲಿ. ಮೊದಲ ಹಂತದಲ್ಲಿ ಶಾಲೆ ಮತ್ತು ಉನ್ನತ ಶಿಕ್ಷಣ ಒಳಗೊಳ ಪರಿಸ್ಥಿತಿ ಮಾಡಿ ಅವಲೋಕನ ಮಾಡಿ ಪ್ರವೇಶ ಆಗಿರ್ಬೋದು, ಆಡಳಿತ ರಚನೆ, ಹಣಕಾಸು, ಧನ ಸಹಾಯ, ವೆಚ್ಚ, ಗುಣಮಟ್ಟ ಶಿಕ್ಷಣ, ದೂರ ಶಿಕ್ಷಣ, ಆನ್ಲೈನ್ ಶಿಕ್ಷಣ, ಅಧ್ಯಾಪಕರು, ಮೌಲ್ಯ ಶಿಕ್ಷಣ ಎಲ್ಲವನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೆಲ ವಿದ್ಯಾರ್ಥಿಯೊಬ್ಬ ವಿಜ್ಞಾನ ವಿಷಯ ತೆಗೆದುಕೊಂಡ್ರೆ ಆ ಕಾಲೇಜಿನಲ್ಲಿ ಪ್ರಯೋಗ ಅಂದರೆ ಲ್ಯಾಬ್ ಇರಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಎಲ್ಲ ಸೌಕರ್ಯ ಕೂಡ ಒದಗಿಸ್ಬೇಕು ಅಂತ ಹೇಳಿದ್ದಾರೆ. ಎಲ್ಲವನ್ನು ಸರಿಪಡಿಸಿ ಇಂದಿನ ಶಿಕ್ಷಣ ನೀತಿಯನ್ನು ಸಮಗ್ರವಾಗಿ ಪರಿಶೀಲಿಸಿ ನಂತರ ನಾವು ಜಾರಿಗೆ ತರ್ತೀವಿ. ಈಗ ಆಲ್ರೆಡಿ ಆಯೋಗ ಈಗಾಗಲೇ ಸಾರ್ವಜನಿಕರು, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿ 4 ವಿಭಾಗದಲ್ಲಿ ಸಮಾಲೋಚನೆ ನಡೆಸಿ ತೀರ್ಮಾನ ಕೈಗೊಂಡಿದ್ದಾರೆ. ನೀವು ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಇರಬೇಕು NEP, ಯಾವುದು ಇಂಪ್ಲಿಮೆಂಟ್ ಮಾಡಬೇಕಾ, NEPಲಿ ಕೆಲವೊಂದು ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.